ಟೂರ್ನಮೆಂಟ್ಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ವಲಯ ಸೌತ್ ಝೋನ್ ಇವೆಲ್ಲ ಕೂಡ ಆಲ್ ಇಂಡಿಯಾ ಇವೆಲ್ಲ ಟೂರ್ನಮೆಂಟ್ಗಳನ್ನು ನಡೆಸಿದಂಥ ಒಂದು ಕೀರ್ತಿ ನಮ್ಮ ಕನಕ ಬ್ಯಾಸ್ಕೆಟ್ಬಾಲ್ ಕ್ಲಬ್ಗಿದೆ. ಕನಕ ಬ್ಯಾಸ್ಕೆಟ್ಬಾಲ್ ಕ್ಲಬ್ಬು ಸುಮಾರು 67 ವರ್ಷದಿಂದ ಹಿಂದೆ ನಮ್ಮ ಕಟಾರಪಾಳ್ಯದ ಶಾಲೆಯ ಆವರಣದಲ್ಲಿ ನಡ್ಕೊಂಡು ಬರ್ತಾ ಇದೆ. ಅನೇಕ ಮಹನೀಯರು ಈ ಕ್ಲಬ್ನಲ್ಲಿ ಬ್ಯಾಸ್ಕೆಟ್ಬಾಲ್ ಆಡಿ ತಮ್ಮ ಕೀರ್ತಿಯನ್ನು ರಾಜ್ಯ ಮಟ್ಟಕ್ಕೆ ಮತ್ತು ಕೇಂದ್ರ ಅಂದರೆ ಸೆಂಟ್ರಲಲ್ಲಿ ಕೂಡ ಆಡಿರುವಂಥ ಕ್ರೀಡಾಪಟುಗಳು, ರಾಷ್ಟ್ರ ಮಟ್ಟದಲ್ಲಿ ಆಡಿರುವಂಥ ಕ್ರೀಡಾಪಟುಗಳು ಕೂಡ ನಮ್ಮ ಕ್ಲಬ್ನಲ್ಲಿದ್ದು ಎಲ್ಲರೂ ಕೂಡ ಕೆಲವರು ನಿವೃತ್ತಿ ಹೊಂದಿದ್ದಾರೆ, ಕೆಲವರು ಈಗಲೂ ಕೂಡ ಪ್ರತಿನಿಧಿಸ್ತಾ ಇದ್ದಾರೆ. ಈ ಒಂದು ಬೇಸಿಗೆ ಶಿಬಿರನ ನಾವು ಆಯೋಜಿಸ್ತಾ ಇದ್ದೀವಿ. ಉಚಿತವಾಗಿ ನಾವು ಮಕ್ಕಳಿಗೆ ತರಬೇತಿನ ಕೊಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ, ತಿಂಡಿ, ಟೀ ಶರ್ಟ್ ಇವನ್ನೆಲ್ಲ ಕೂಡ ಉಚಿತವಾಗಿ ಕೊಟ್ಟು ನಡೆಸ್ಕೊಂಬರ್ತಾ ಇರ್ತಕ್ಕಂಥದ್ದು ಕೋಲಾರದ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾವುದೇ ರೀತಿಯಾದಂಥ ಕ್ರೀಡಾ ಚಟುವಟಿಕೆಗಳು ನಡೆಯದೇ ಇರುವ ಕಾರಣದಿಂದ ಮತ್ತು ಏನು ಈ ಒಂದು ಕಾಯಿಲೆ ಮಾರಕವಾದಂಥ ಕಾಯಿಲೆ ಕರೋನಾ ಬಂದಿದ್ದರಿಂದ ಕ್ರೀಡಾ ಚಟುವಟಿಕೆಗಳೆಲ್ಲ ಕೂಡ ಸ್ಥಗಿತವಾಗಿತ್ತು. ಈ ಒಂದೆಲ್ಲ ಗಣನೆಗೆ ತಗೊಂಡು ಕನಕ ಬ್ಯಾಸ್ಕೆಟ್ಬಾಲ್ ಕ್ಲಬ್ ವತಿಯಿಂದ ಒಂದು ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಕ್ಲಬ್ನ ಸದಸ್ಯರು ಮತ್ತು ಪದಾಧಿಕಾರಿಗಳೆಲ್ಲ ತೀರ್ಮಾನ ಮಾಡಿ 28ರಿಂದ 2ರವರೆಗೂ ಕೂಡ ಈ ಒಂದು ಬ್ಯಾಸ್ಕೆಟ್ಬಾಲ್ ಕ್ಲಬ್ನ ವತಿಯಿಂದ ಈ ಟೂರ್ನಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಹಾಗೆಯೇ 28ರಿಂದ ಹೊನಲು ಬೆಳಕಿನ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟು ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಪುರುಷರು ಮತ್ತು ಮಹಿಳೆಯರ ಎರಡೂ ತಂಡಗಳು ಸಹ ಈ ಒಂದು ಇದರಲ್ಲಿ ಭಾಗವಹಿಸುವಂಥ ಒಂದು ಇದಿದೆ. ಹಾಗಾಗಿ 24 ತಂಡಗಳು ರಾಜ್ಯ ಮಟ್ಟದಲ್ಲಿ 24 ತಂಡಗಳು ಪುರುಷರ ತಂಡಗಳು ಭಾಗವಹಿಸ್ತಾ ಇವೆ. ಹಾಗೆಯೇ ಮಹಿಳೆಯರ 4 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇವೆ. ಈ ಒಂದು ಇದಕ್ಕೆ ಪ್ರಖ್ಯಾತ ತಂಡಗಳಾದಂಥ ಮೌಂಟ್ಸ್ ಬ್ಯಾಂಗ್ಳೂರ್, ಬೀಗಲ್ಸ್ ಬ್ಯಾಂಗ್ಳೂರ್, DYSC ಮೈಸೂರು ಕ್ರೀಡಾ ಹಾಸ್ಟೆಲ್ ಅವರು, JSC ಬ್ಯಾಂಗ್ಳೂರ್ ಮಹಿಳಾ ತಂಡ, ಈ ತಂಡಗಳು ಕೂಡ ಭಾಗವಹಿಸ್ತಾ ಇವೆ. ಎರಡೂ ತಂಡಗಳಲ್ಲಿ ಅಂತಾರಾಷ್ಟ್ರೀಯ ಕೀರ್ತಿಯ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇದೊಂದು ಕೋಲಾರದ ಜನತೆಗೆ ಒಂದು ಒಳ್ಳೆಯ ಕ್ರೀಡಾ ರಸದೌತಣವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮಹನೀಯರು ಮತ್ತು ಅನೇಕ ದಾನಿಗಳಿಗೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಭಾಗವಹಿಸುವ ತಂಡಗಳಿಗೆ ಮೊದಲನೇ ಬಹುಮಾನವಾಗಿ 50,000 ರೂಪಾಯಿಯನ್ನು ಕ್ಯಾಶ್ ಪ್ರೈಸನ್ನು ಇಟ್ಟಿದ್ದೀವಿ. ಎರಡನೇ ಪ್ರೈಸಾಗಿ 30,000 ಇಟ್ಟಿದ್ದೀವಿ ಮತ್ತು 3ನೇ ಪ್ರೈಸಾಗಿ 20,000 ರೂಪಾಯಿಯನ್ನು ಇಟ್ಟಿದ್ದೀವಿ. 4ನೇ ಪ್ರೈಸಾಗಿ 10,000, ಬೆಸ್ಟ್ ಪ್ಲೇಯರ್ 5,000, ಪ್ರಾಮಿಸಿಂಗ್ ಬೆಸ್ಟ್ ಪ್ಲೇಯರ್ 5,000, ಅಪ್ಕಮಿಂಗ್ ಪ್ಲೇಯರ್ 5,000 ಮತ್ತು ಹೆಣ್ಣುಮಕ್ಕಳಿಗೆ ಆ ತಂಡಕ್ಕೆ ಫಸ್ಟ್ ಪ್ರೈಸ್ 30,000, ಸೆಕೆಂಡ್ ಪ್ರೈಸ್ 20,000, ಥರ್ಡ್ ಪ್ರೈಸ್ 15,000, ಫೋರ್ತ್ ಪ್ರೈಸ್ 5,000, ಬೆಸ್ಟ್ ಪ್ಲೇಯರ್ 5,000, ಪ್ರಾಮಿಸಿಂಗ್ ಪ್ಲೇಯರ್ 5,000, ಅಪ್ಕಮಿಂಗ್ ಪ್ಲೇಯರ್ 5,000. ಈ ರೀತಿ ಜೊತೆಗೆ ಇದರ ಜೊತೆಗೆ ಕನಕ ಕಪ್ 2023 ಅನ್ನೋ ಒಂದು ಕಪ್ಪನ್ನು ಸಹ ಇಟ್ಟಿರ್ತೇವೆ.
ರಾಜ್ಯ ಮಟ್ಟದ ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಆದಂತ ಶ್ರೀ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂತ ಬಿ ಎಸ್ ಸುರೇಶ್ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹಾಗೇನೇ ಅಧ್ಯಕ್ಷತೆಯನ್ನು ಕೋಲಾರದ ಶಾಸಕರಾದಂಥ ಶ್ರೀ ಪತ್ತೂರು ಮಂಜುನಾಥ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೆ ವೈ ನಂಜೇಗೌಡರು ಅಧ್ಯಕ್ಷರು ಕೋಲಾರ ಹಾಲು ಒಕ್ಕೂಟ ಹಾಗೂ ಶಾಸಕರು ಮಾಲೂರು ಶ್ರೀ ನಜೀರ್ ಅಹಮದ್ ಅವರು ಎಂ ಎಲ್ ಅನಿಲ್ ಕುಮಾರ್ ಅವರು ಅಕ್ರಮ್ ಪಾಷಾ ಡಿ ಸಿ ರವರು ಎಂ ನಾರಾಯಣ್ ಐ ಪಿ ಎಸ್ ಅವರು ಶ್ರೀಮತಿ ಪದ್ಮಾ ಬಸಂತಪ್ಪ ಅವರು ಮತ್ತು ಶ್ರೀಕೃಷ್ಣ ಅಧ್ಯಕ್ಷರು ಕೋಲಾರ ಬ್ಯಾಸ್ಕೆಟ್ಬಾಲ್ ಕ್ಲಬ್ನ ಅಧ್ಯಕ್ಷರು ಇಷ್ಟು ಜನ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಹಾಗೆ ಮತ್ತೆ ಪ್ರತಿದಿನ ಕೂಡ ಗಣ್ಯರು ಆಗಮಿಸ್ತಾ ಇದ್ದಾರೆ